बेटा ಎಂತ ಚಾನ್ಸ್ ಮಿಸ್ ಆಗೋಯ್ತು ಬಿಡಲ್ಲ ಅವನ್ನ ಇವತ್ತು ಮಿಸ್ ಆಗೋದ ಏಯ್ ಬನ್ರಾ ಅವರೇ ವಿಡಿಯೋ ಮಾಡಿ ಕಳಿಸಿದ್ದಾರೆ ಆ ಸಾಕ್ಷಿ ನಮ್ಮ ಹತ್ರ ಇದೆ ದೊಡ್ಡ ಡ್ರಾಮಾ ನಡೆದಿರೋ ತಳ್ಳಿ ಅನುಮಾನನೇ ಇಲ್ಲ ಬಿಚ್ಚಿ ಟ್ಯಾಬ್ಲೆಟ್ ನ ನುಂಗ್ಬೋದು ಆದ್ರೆ ಅದರಿಂದ ನೋವು ಆಗಲ್ಲ ಆದ್ರೆ ಚಾಕುನ ಚುಚ್ಚಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಆ ಭಾನುಮತಿನೇ ಟ್ರ್ಯಾಪ್ ಆಗಿದ್ದಾಳೆ ಅನ್ಸ್ತಿದೆ ತಾಯಿ ಅಲ್ದೆ ಇದ್ರು ಮಗನ್ಗಿನ ಹೆಚ್ಚಾಗಿ ಸಾಕಿರೋಳನ್ನೇ ಸಹಿಸ್ದವ್ ನೀನು ಕೊಲೆ ಮಾಡಿರೋ ನೀನು ಅಂತ ಇದೆಲ್ಲ ನೋಡ್ತಿದ್ರೆ ಅಲ್ಲಿ ನಡೆದಿರೋ ಘಟನೆಗೂ ಇಲ್ಲಿ ನನ್ನ ಮೇಲೆ ನಡೆದಿರೋ ಅಟ್ಯಾಕ್ಗೂ ಏನೋ ಸಂಬಂಧ ಇದೆ ಅವ್ರ ಉದ್ದೇಶ ನನ್ನನ್ನು ಕೂಡ ಮುಗಿಸೋದೆ ಇಷ್ಟೆಲ್ಲ ಯಾರು ಮಾಡ್ತಿರ್ಬೋದು ಇದ್ದಕ್ಕಿದ್ದಾಗೆ ಅವರೇ ಕಾಲು ಕೆರ್ಕೊಂಡು ಬಂದು ಜಗಳಕ್ಕೆ ಬಂದರು ನನ್ನ ಕೊಲೆ ಮಾಡಕ್ಕೆ ಟ್ರೈ ಮಾಡಿದ್ರು ಇಷ್ಟು ದಿನದಿಂದ ಒಳಗಡೆ ಇದ್ದೀನಿ ಅವರು ಇಲ್ಲೇ ಇದ್ದಾರೆ ಆದರೆ ಯಾವತ್ತೂ ಈ ರೀತಿ ನಡ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಅವ್ರು ನನ್ನ ಮಾತು ಕೂಡ ಆಡಿಸಿಲ್ಲ ಬಟ್ ಇವತ್ತು ಬೇಕು ಬೇಕು ಅಂತಲೇ ಜಗಳ ತೆಗೆದಿದ್ದಾರೆ ಅಂದರೆ ಏನರ್ಥ ಇದ್ದಕ್ಕಿದ್ದಾಗಿ ಯಾಕೆ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಇಲ್ಲ ಇದು ಮಾಡ್ತಿರೋದಲ್ಲ ಮಾಡಿಸ್ತಿರೋದು ನನಗೂ ಅವ್ರಿಗೂ ಏನು ಸಂಬಂಧ ಅವ್ರ ಉದ್ದೇಶ ಏನಿರ್ಬೋದು ಎಸ್ ಇದನ್ನು ತಿಳ್ಕೊಳ್ಬೇಕು ಅದಕ್ಕಿರೋದು ಒಂದೇ ದಾರಿ ಏನಾಯ್ತು ಮಿಸ್ ಆಯ್ತು ಮಿಸ್ ಆಯ್ತು ಅಂತ ನೆಗ್ಲೆಕ್ಟ್ ಆಗಿ ಹೇಳ್ತಿದ್ಯಾ ಪೊಲೀಸ್ ಅವ್ರು ಅಡ್ಡ ಬಂದಿದ್ದಾರೆ ಅದರಿಂದ ತಪ್ಪಿಸ್ಕೊಂಡಿದ್ದಾನೆ ಟೈಮು ಸಿಚುವೇಶನ್ ನೋಡ್ಕೊಂಡು ಕೆಲಸ ಮಾಡೋರು ಡೀಲ್ ಕೊಡ್ಬೇಕು ತಾನೆ ಅಲ್ಲ ಪೊಲೀಸ್ ಮುಂದೆ ಕೆಲಸ ಮಾಡಕ್ಕೆ ಹೋಗಿದ್ದಾರೆ ಅಂದ್ರೆ ಎಂತ ಚೈಲ್ಡ್ಗಳು ನಿನ್ನ ಕೆಲಸ ಒಪ್ಸಿದೆ ಅಂತ ಅರ್ಥ ಆಗುತ್ತೆ ನೋಡು ಅವರು ಜೈಲ್ಗೆ ಹೋಗಿದ್ದಾರೆ ಅಂದ್ರೆ ನಿನ್ನ ತರ ಚೈಲ್ಡ್ಗಳಲ್ಲ ಏನು ದೊಡ್ಡ ಡಾನ್ಗಳ ಅಂದ್ರೆ ಡಾನ್ಗಳು ಮಾಡಿರೋ ಕೆಲಸ ಮಾಡಿದಾರ ಹೇಳು ಬ್ರದರ್ ನಾವು ಡೀಲ್ ಕೊಟ್ಟಿರೋದು ಮನೆಗೆ ನುಗ್ಗಿ ಹೊಡೆಯೋದಕ್ಕೂ ಅಥವಾ ರೋಡಲ್ಲಿ ಅಟ್ಯಾಕ್ ಮಾಡಿ ಹೊಡೆಯೋದಕ್ಕೂ ಅಲ್ಲ ಜೈಲಲ್ಲಿ ಮುಗಿಸೋದಕ್ಕೆ ಜೈಲ್ ಅಂದ್ಮೇಲೆ ಹೈ ಸೆಕ್ಯೂರಿಟಿ ಇರುತ್ತೆ ಅವ್ರು ಕಣ್ ತಪ್ಪಿಸಿ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ರು ಈ ತರ ಚಿಕ್ಕ ಪುಟ್ಟ ಎಡವಟ್ಗಳಾಗುತ್ತೆ ಆ ಚಿಕ್ಕ ಎಡವಟ್ಟೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ತಾನೆ ಅವತ್ತೇ ಆ ವಿಜಿ ಸ್ಟ್ರಾಂಗು ನೋಡ್ಕೊಂಡು ಕೆಲಸ ಮಾಡು ಅಂತ ಹೇಳಬೇಕು ತಾನೆ ನಾನೇನೋ ಅವನ್ನ ನಾರ್ಮಲ್ ಅನ್ಕೊಂಡೆ ಅವ್ನು ನೋಡಿದ್ರೆ ಹೀರೋ ರೇಂಜಿಗೆ ಫೈಟ್ ಮಾಡ್ತಾನಂತೆ ಸ್ವಲ್ಪ ಯಾಮಾರಿದ್ರು ನಮ್ಮವ್ರ ಕೈ ಕಾಲು ಮುರಿದಾಗ್ತಿದ್ದಂತೆ ಒಟ್ಟಿನಲ್ಲಿ ಕೈಯಲ್ಲಿ ಆಗದಿರೋರು ಕೆಲಸ ಒಪ್ಸಿದ್ಯಾ ಅಂತ ಹೇಳ್ತಿದ್ಯಾ ಬ್ರದರ್ ಅವ್ರ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ ಅವ್ರ ಬಗ್ಗೆ ಖಂಡಿತ ಗೊತ್ತಿಲ್ಲ ಆದ್ರೆ ವಿಜಿ ಕೆಪಾಸಿಟಿ ಏನು ಅಂತ ಗೊತ್ತಿದೆ ಅವ್ರಿಗೂ ಅರ್ಥ ಆಗಿರುತ್ತೆ ಅನ್ಕೋತೀನಿ ಅರ್ಥ ಆಯ್ತು ಅಂದ್ರೆ ನೆಕ್ಸ್ಟ್ ಮಾಡೋ ಪ್ಲಾನು ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಅಷ್ಟೇ ಅಲ್ಲ ಆದಷ್ಟು ಬೇಗ ಅವ್ನ ಕತೆನ ಮುಗಿಸ್ತಾರೆ ಸೊ
ಒಂದು ನೆನಪಿರಲಿ, ಯಾವುದೇ ಕಾರಣಕ್ಕೂ ಸಡನ್ ಆಗಿ ಕೈ ಹಾಕಬೇಡ ಅಂತ ಹೇಳು. ಜೊತೆಗೆ ವಿಜಿ ಶಕ್ತಿವಂತ ಮಾತ್ರ ಅಲ್ಲ, ಬುದ್ಧಿವಂತ ಕೂಡ. ಇಷ್ಟೊತ್ತಿಗಾಗಲೇ ಯಾರು ಅಟ್ಯಾಕ್ ಮಾಡಿದ್ದು, ಯಾಕೆ ಮಾಡಿದ್ರು ಅಂತ ಯೋಚನೆ ಮಾಡ್ತಿರ್ತಾನೆ. ಸ್ವಲ್ಪ ಸುಲಭ ಸಿಕ್ಕಿದ್ರೂ ಇಡೀ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡ್ತಾನೆ. ಮುಂದೆ ಮನೆ ಕಡೆ ಏನು ಗಮನ ಕೊಡಬೇಕೋ ಅದನ್ನು ಕೊಡು, ಅವನು ಗೊತ್ತೇನಾ? ಇನ್ನೊಂದು ವಿಷಯ, ಅವ್ರಗಳಿಗೆ ನಾನು ನಿನಗೆ ಡೀಲ್ ಕೊಟ್ಟು ಮಾಡಿಸಿದ್ದೀನಿ ಅನ್ನೋ ವಿಷಯ ಗೊತ್ತಾಗೋದು ಬೇಡ. ಯಾಕಂದರೆ ಅಪ್ಪಿ ತಪ್ಪಿ ವಿಜಯ್ ಅವಮಾನ ಪಟ್ಟು ಬಾಯಿ ಬಿಡಿಸಿದ್ರು, ನನ್ನ ಹೆಸರು ಬರಬಾರ್ದು. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಅದೇನೇ ಬಂದರೂ ನಾನು ಅವರು ಫೇಸ್ ಮಾಡ್ಕೋತೀವಿ. ಏನೋ ದೊಡ್ಡ ಪ್ಲಾನೆ ಮಾಡ್ತಾ ಇದ್ದಾರೆ. ಯಾರು ಇವನು? ಕಿರಣ್ ಯಾಕೆ ಇವನು ಭೇಟಿ ಮಾಡಿದ್ದಾನೆ? ಏನೋ ಮಾಡಕ್ ಹೊರಟಿದ್ದಾನೆ. ಭಾನುಮತಿ ಅವರು ಪ್ರಾಣಾಪಾಯದಿಂದ ಪಾರಾಗಿ ಅಲ್ಲಿ ಏನಾಗಿದೆ ಅನ್ನೋದನ್ನ ಹೇಳಿಕೆ ಕೊಡ್ತಾರೆ. ವಿಜಯ್ ಅಪರಾಧಿ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಜೀವಂತ ಸಾಕ್ಷಿ ಆಗ್ತಾರೆ ಅನ್ನೋದಕ್ಕೆ ಇದ್ದ ಒಂದೇ ಒಂದು ಭರವಸೆ ಕೂಡ ಜೀವಂತ ಸಮಾಧಿ ಆಯಿತು ಗೀತಾ ಅವರ. ಒಂದಂತೂ ಕ್ಲಿಯರು, ನೀವು ಹೇಳಿದಾಗೆ ವಿಜಯ್ ತಪ್ಪು ಮಾಡಿಲ್ಲ ಅಂದರೂ ಕೂಡ ಭಾನುಮತಿ ಅವರ ಡೆತ್ ಸ್ಟೇಟ್ಮೆಂಟ್ ಏನಿದೆ ಅದೇ ಅವನ ಜೀವನಕ್ಕೆ ಮುಳ್ಳಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ವಿಜಯ್ ಹೊರಗಡೆ ಬರೋದಕ್ಕಿದ್ದ ಎಲ್ಲ ಮಾರ್ಗಗಳು ಕ್ಲೋಸ್ ಆಗಿದೆ. ನಮಗೂ ಅದೇ ಟೆನ್ಷನ್ ಆಗ್ತಾ ಇರೋದು ಸರ್. ಆದರೆ ವಿಜಯ್ ಕೊಲೆ ಮಾಡಿಲ್ಲ. ಭಾನುಮತಿ ನಿಮಗೆ ವಿಡಿಯೋ ಕಳಿಸಿರೋ ಟೈಮಲ್ಲಿ ವಿಜಯ್ ನಮ್ಮ ಜೊತೆ ಇದ್ದ. ಅಂದಮೇಲೆ ನಮ್ಮ ಜೊತೆ ಇದ್ದಿದ್ದ ವಿಜಯ್ ಅಲ್ಲಿಗೋಗಿ ಹೇಗೆ ಕೊಲೆ ಮಾಡೋಕ್ಕಾಗತ್ತೆ? ನೀವು ಹೇಳೋದನ್ನು ನಾನು ನಂಬ್ತೀನಿ, ಆದರೆ ಸಾಕ್ಷಿ ಅಲ್ಲ ವಿಜಯ್ ವಿರುದ್ಧವಾಗೇ ಇದೆಯಲ್ಲ. ಮೊದಲು ಇವ್ರು ಏನು ಮಾತಾಡ್ತಾ ಇದ್ದಾರೆ ಅದನ್ನು ತಿಳ್ಕೋಬೇಕು. ಏನೇ ಇದ್ರೆ ಫೋನ್ ಮಾಡಿ ಮಾತಾಡೋಣ. ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಮಾಡು. ಎಲ್ಲೂ ಹೋಗಲ್ಲ, ಕೊಡ್ತೀನಿ. ಎಲ್ಲ ಸರಿ ಹೋಗೋವರೆಗೂ ಸುಮ್ಮನಿರು. ಬ್ರದರ್, ನನ್ನ ಹತ್ರನೂ ದುಡ್ಡಿಲ್ಲ. ಆ ಕಡೆ ಹಾಸ್ಪಿಟಲ್ ಕೆಲಸ ಮುಗಿಸಿರೋರ್ಗೂ ದುಡ್ಡು ಕೊಡಬೇಕು, ಈ ಕಡೆ ಜೈಲಲ್ಲಿ ಡೀಲ್ ಕೊಟ್ಟಿರೋರ್ಗೂ ದುಡ್ಡು ಕೊಡಬೇಕು. ಓಕೆ, ವ್ಯವಸ್ಥೆ ಮಾಡ್ತೀನಿ. ಮತ್ತೆ ಸಿಗೋಣ, ಬಾಯ್. ಬಿಟ್ರಲ್ಲ, ಇವನು ಯಾರು? ಕಿರಣ್ ಜೊತೆ ಏನು ಮಾತಾಡ್ತಾ ಇದ್ದ ಮೊದಲು ಅದನ್ನು ತಿಳ್ಕೋಬೇಕು. ನಾನು ಅವತ್ತು ಹೇಳಿದ್ನಲ್ಲ, ಅದನ್ನೇನು ಮಾಡಿದ್ರಿ ಗೀತಾ ಅವರೆ? ಇದನ್ನು ಅಫಿಷಿಯಲ್ ಆಗಿ ಡೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನ್ಅಫಿಷಿಯಲ್ ಆಗಿ ಏನೇನು ಪ್ರೊಸೆಸ್ ಮಾಡಬೇಕೋ ಅದನ್ನೆಲ್ಲ ನಾನು ಮಾಡ್ತಿದ್ದೀನಿ. ಅದರಿಂದ ಸ್ವಲ್ಪ ಟೈಮ್ ಆಗುತ್ತೆ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ವಿಜಯನ ಸೇವ್ ಮಾಡೋದಕ್ಕೆ ಬೇರೆ ಏನಾದರೂ ದಾರಿ ಇದೆಯಾ? ಅದು ಸಾಧ್ಯನೇ ಇಲ್ಲ. ಏಕೆ ಅಂದರೆ ಕೊಲೆ ಅಗಲಿನಷ್ಟೇ ಸ್ಪಷ್ಟವಾಗಿ ಕಣ್ಮುಂದೆ ಕಾಣ್ತಿದೆ ಅಂದರೆ ಏನ್ತಾನೆ ಮಾಡೋಕ್ಕೆ ಸಾಧ್ಯ ಹೇಳಿ? ಸರ್, ಭಾನುಮತಿ ಕೊಲೆ ಆಗಿರೋ ಟೈಮಲ್ಲಿ ವಿಜಯ್ ನಮ್ಮ ಜೊತೆ ಇದೆ ಅಂತ ಪ್ರೂವ್ ಮಾಡಿದ್ರೆ ಇದರಿಂದ ಏನಾದರೂ ಉಪಯೋಗ ಇದೆಯಾ? ಭಾನುಮತಿ ಅವ್ರ ಹೇಳಿಕೆ ಸ್ಟ್ರಾಂಗ್ ಆಗಿರೋದ್ರಿಂದ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ ಬಿಡಿ. ಇನ್ಸ್ಪೆಕ್ಟರ್, ಭಾನುಮತಿ ಕಳಿಸಿರೋ ವಿಡಿಯೋ ಟೈಮಿಂಗ್ ನೋಡಿ. ವಿಜಯ್ ನಮ್ಮ ಜೊತೆ ಇದ್ದ, ಅವನಿಗೆ ಯಾವ್ದಾದ್ರೂ ಫೋನ್ ಕಾಲ್ಸ್ ಬಂದಿದ್ದಲ್ಲ ಅದನ್ನ ಟ್ರ್ಯಾಪ್ ಮಾಡಿ, ಅದರಿಂದ ಏನಾದರೂ ಪ್ರಯೋಜನ ಆಗ್ಬೋದಲ್ವಾ? ಬೇಕಾದ್ರೆ ನೀವು ಆ ಭಾನುಮತಿ ಮೊಬೈಲ್ನೂ ಚೆಕ್ ಮಾಡಿ, ಅದರಿಂದ ಯಾವ್ದಾದ್ರೂ ಎವಿಡೆನ್ಸ್ ಸಿಕ್ಕಿದ್ರೆ ಸಿಕ್ಬೋದಲ್ವಾ? ಭಾನುಮತಿ ಮೊಬೈಲ ಇಲ್ಲ ಗೀತಾ ಅವರೇ, ನಾವು ಭಾನುಮತಿ ಮೊಬೈಲ್ನ ಸೀಸ್ ಮಾಡಿಲ್ಲ. ಆ್ಯಕ್ಚುಲಿ ನಾವು ಕೊಲೆ ಆದ ಜಾಗದಲ್ಲಿ ಸೀಸ್ ಮಾಡಿದ್ದು
ವಿಜಯ್ ಕೈಲಿದ್ದ ಚಾಕು ಮಾತ್ರ. ಏನು ಹೇಳ್ತಿದ್ರೆ ಇನ್ಸ್ಪೆಕ್ಟರ್? ಹೌದು ಗೀತಾ ಅವರೆ, ನಿಮಗೆ ಡೌಟ್ ಇದ್ರೆ ನಿಮಗೆ ಒಂದು ಕಾಪಿ ಕೊಟ್ಟಿದ್ದೀವಿ, ಅದರಲ್ಲಿ ಚೆಕ್ ಮಾಡಿ. ಅವತ್ತಲ್ಲಿ ಏನಾಯಿತು, ಯಾರ್ಯಾರು ಇದ್ರು, ಏನೇನು ತೊಗೊಂಬಂದಿದ್ದೀವಿ ಅಂತ ಪೂರ್ತಿ ಡೀಟೇಲ್ಸ್ ಇದೆ. ನೇ ಫೋನ್ನ ಸೀಸ್ ಮಾಡಿಲ್ಲ ಅಂದ್ರೆ ಭಾನುಮತಿ ಫೋನ್ ಏನಾಯಿತು ಅಂದ್ರೆ ಆ ಫೋನಲ್ಲಿ ಏನಾದರೂ ಸಾಕ್ಷಿ? ಓಕೆ ಇನ್ಸ್ಪೆಕ್ಟರ್, ಮೊದಲು ಭಾನುಮತಿ ಫೋನ್ ಎಲ್ಲಿದೆ ಅಂತ ನಾನು ಹುಡುಕಿ ಏನಾದರೂ ಇದ್ರೆ ನಿಮಗೆ ಕಾಲ್ ಮಾಡ್ತೀನಿ. ಇವ್ರು ಏನೇ ಪ್ರಯತ್ನ ಮಾಡಿದ್ರು ವಿಜಯನ ಹೊರಗಡೆ ಕರ್ಕೊಂಬರೋದಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳು. ಆ ಪಾಪಿ ಮಾಡಿರೋ ತಪ್ಪಿಗೆ ಆ ದೇವರೇ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಅವಳು ಸಾಯೋ ಟೈಮಲ್ಲೂ ನಿನ್ನ ವಿರುದ್ಧನೇ ಪಿತೂರಿ ಮಾಡಿ ಸತ್ತಿದ್ದಾಳೆ. ಅದರಿಂದನೇ ನೀನು ಇಲ್ಲಿ ಶಿಕ್ಷೆ ಅನುಭವಿಸ್ತಿರೋದು. ಅತ್ತೆ ಬೇಲಿಗೆ ಓಡಾಡ್ತಿದ್ದಾರೆ, ಆದಷ್ಟು ಬೇಗ ಏನಾದರೂ ಒಂದು ವ್ಯವಸ್ಥೆ ಆಗತ್ತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಗೀತಾ. ನಾನೇ ಇಲ್ಲಿ ನಂಬ್ಕೊಂತಿದ್ದೀನಿ ಅಂತ ನೀನು ನನಗೆ ಸಮಾಧಾನ ಮಾಡ್ತಿದ್ಯ ಅಂತ ನನಗೆ ಗೊತ್ತು. ಆದರೆ ಹೊರಗಡೆ ಏನಾಗ್ತಿದೆ ಅಂತ ನನಗೆ ಗೊತ್ತು ಗೀತಾ. ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಬೇಲ್ ಸಿಗಲ್ಲ. ಇಲ್ಲ ವಿಜಿ, ಅದು ಗೀತಾ, ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧವಾಗಿ ಇರಬೇಕಾದ್ರೆ ಯಾವ ಬೇಲ್ ಸಿಗುತ್ತೆ ಹೇಳು? ಒಂದು ವೇಳೆ ಬೇಲ್ ಸಿಕ್ಕಿದ್ರು ಕೂಡ ಕಂಡೀಷನಲ್ ಬೇಲ್ ಸಿಗುತ್ತೆ. ಏನೋ ಒಂದು ಪ್ರಯತ್ನ ಮಾಡೋಣ ವಿಜಯ್. ನೀನು ಅಲ್ಲಿವರೆಗೂ ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿರು. ಹೇಗೆ ಆರಾಮಾಗಿರ್ಲಿ ಗೀತಾ? ಭಾನುಮತಿ ಅಮ್ಮನ್ನ ಕೊಲೆ ಮಾಡಿದವ್ರು ಯಾರು? ಆ ಪ್ರಶ್ನೆ ನನಗೆ ಕಾಡ್ತಿದೆ. ಅದಲ್ಲದೆ ಒಳಗಡೆ ಒಂದಷ್ಟು ಕೈದಿಗಳು ಸುಪಾರಿ ತಗೊಂಡು ನನ್ನ ಕೊಲೆ ಮಾಡೋಕೆ ನೋಡಿದ್ದಾರೆ. ಅಂದಮೇಲೆ ಹೇಗೆ ತಾನೇ ನೆಮ್ಮದಿಯಾಗಿರೋಕೆ ಸಾಧ್ಯ? ಏನು ಹೇಳ್ತಿದ್ಯಾ ವಿಜಿ? ನಿನ್ನ ಮೇಲೆ ಕೊಲೆ ಪ್ರಯತ್ನ, ನಿನಗೂ ಅವ್ರಿಗೂ ಏನು ಸಂಬಂಧ? ಏನು ಸಂಬಂಧ ಇಲ್ಲ ಗೀತಾ. ಮತ್ತ್ಯಾಕೆ ನಿನ್ನನ್ನು ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟರು? ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಇಷ್ಟು ದಿನ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ಇದ್ದಕ್ಕಿದ್ದಾಗೆ ಇಲ್ಲಿ ನನ್ನ ಕೊಲೆ ಮಾಡೋಕೆ ಪ್ರಯತ್ನ ಪಟ್ರು. ಖಂಡಿತ ಹೊರಗಡೆಯಿಂದಲೇ ಯಾರೂ ಸುಪಾರಿ ಕೊಟ್ಟಿದ್ದಾರೆ. ಏನೋ ಮಿಸ್ ಹೊಡಿತಾ ಇದೆ. ಕದ್ದು ಮುಚ್ಚಿ ಬಂದು ಅವನ ಭೇಟಿ ಮಾಡ್ತಾ ಇದ್ದಾನೆ ಅಂದ್ರೆ ಏನೋ ದೊಡ್ಡ ಪ್ಲಾನೇ ಇರಬೇಕು. ಮೊದಲು ಅದೇನು ಅಂತ ಕಂಡು ಹಿಡಿಬೇಕು. ಅವ್ರು ಯಾರು, ಯಾಕೆ ಕೊಟ್ರು ಅನ್ನೋದು ಗೊತ್ತಾಗ್ಲಿಲ್ಲ. ನೀನು ಆದಷ್ಟು ಕೇರ್ಫುಲ್ ಆಗಿರು. ನನ್ನ ಬಗ್ಗೆ ನೀನು ಟೆನ್ಷನ್ ತಗೋಬೇಡ. ನನ್ನನ್ನು ಕೆಣಕಿದ್ದ ಅವರು ಎಚ್ಚರಿಕೆಯಿಂದ ಇರಬೇಕು. ಒಂದಂತ ಸತ್ಯ, ನನ್ನ ಸುತ್ತ ಷಡ್ಯಂತ್ರನೇ ನಡೀತಿದೆ. ಪ್ಲ್ಯಾನ್ ಮಾಡಿ ನನ್ನ ಒಳಗಡೆ ಕಳಿಸಿದ್ದಾರೆ. ಇಲ್ಲೇ ಮುಗಿಸ್ಬೇಕು ಅಂತ ಸ್ಕೆಚ್ಚು ಹಾಕಿದ್ದಾರೆ. ಅವ್ರು ಯಾರು ಏನು ಅನ್ನೋದು ಆದಷ್ಟು ಬೇಗ ಗೊತ್ತಾಗಬೇಕು. ವಿಜಿ, ಈ ಪ್ರಶ್ನೆಗೇನಾದರೂ ಉತ್ತರ ಸಿಕ್ಕಿದ್ರೆ ಆ ಭಾನುಮತಿನ ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಅನ್ನೋ ಉತ್ತರ ನಮಗೂ ಸಿಗತ್ತೆ. ಮೊದಲು ನೀನು ಆ ಪ್ರಶ್ನೆಗೆ ಉತ್ತರ ಹುಡ್ಕೋ.
ನಾನು ನಿನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ವ್ಯವಸ್ಥೆ ಮಾಡ್ತೀನಿ. ಅದ ಸರಿ. ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಗೊತ್ತಿಲ್ಲ ವಿಜಿ, ಏನೋ ಅನಾಹುತ ಆಗುತ್ತೆ ಅಂತ ಅನಿಸ್ತದೆ. ಆ ಪಾಪಿ ಸತ್ರು ಅವಳ ಆತ್ಮಕ್ಕೆ ನಾವೆಲ್ಲರೂ ಖುಷಿಯಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ಕೊಲ್ಲೋಕೊಬ್ರಿದ್ರೆ ಕಾಯೋಕ ದೇವ್ರ ಇದಂಗಿದ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂದಮೇಲೆ ಖಂಡಿತ ಒಳ್ಳೇದಾಗುತ್ತೆ. ಚಂದು, ಸುಧಾ ಅವ್ರೆ, ಯಾಕೆ ಏನಾಯ್ತು? ಯಾಕೆ ಗಾಬರಿಳಿದ್ದೀರಾ? ಆ ಪಾಪಿ ಕಿರಣ್ ಬನ್ನ. ಇಲ್ಲ ಶೇಖರ್, ನೀವು ಅವನ್ನ ಫಾಲೋ ಮಾಡ್ಕೊಂಡು ಹೊರಗಡೆ ಹೋದ್ರಲ್ಲ, ಅವಾಗಿಂದ ಅವ್ನು ವಾಪಸ್ ಮನೆಗೆ ಬಂದೇ ಇಲ್ಲ. ಅಲ್ಲ ರೀ, ನೀವು ತಾನೇ ಅವನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದು. ಈಗ ನೋಡಿದ್ರೆ ಒಬ್ರೇ ಬಂದಿದ್ದೀರಾ, ಯಾಕೆ ಅವ್ನು ಸಿಗ್ಲಿಲ್ವಾ? ನಾನು ಅವನ ಫಾಲೋ ಮಾಡ್ಕೊಂಡು ಹೋದೆ. ಅವನು ಯಾರೋ ಮಹೇಶ್ ಕುಮಟಾ ಅನ್ನೋ ವ್ಯಕ್ತಿ ಜೊತೆ ತುಂಬ ಡೀಪ್ ಆಗಿ ಮಾತಾಡ್ತಾ ಇದ್ದ. ಏನ್ ಮಾತಾಡ್ತಾ ಇದ್ದಾರೆ? ಅದು ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ತುಂಬಾ ದೂರದಲ್ಲಿ ಮಾತಾಡ್ತಾ ಇದ್ರು. ಅವ್ರು ಮಾತಾಡ್ತಾ ಇದ್ದ ರೀತಿ ನೋಡಿದ್ರೆ ಏನೋ ದೊಡ್ಡ ಪ್ಲಾನೇ ಮಾಡೋ ತರ ಇತ್ತು. ಕಿರಣ್ ಇದಾನಲ್ಲ, ನಾವು ಅಂದ್ಕೊಂಡ ಹಾಗೆ ಖಂಡಿತ ಮುಗ್ಧ ವ್ಯಕ್ತಿ ಅಲ್ಲ. ಅವನು ದೊಡ್ಡ ಕ್ರಿಮಿನಲ್ಲೇ. ಅವನು ತಲೆ ತುಂಬಾ ಬರೀ ಕೆಟ್ಟ ಯೋಚನೆಗಳೇ ತುಂಬಿಕೊಂಡಿದೆ. ಹಾವಿನ ಹೊಟ್ಟೆಲಿ ಹಾವಿನ ಮರಿನೇ ಹುಟ್ಟೋದು ಅಲ್ವಾ? ನಾವು ಅನುಮಾನ ಪಟ್ಟಿರೋದು ಸತ್ಯ, ಆದ್ರೆ ತಾಯಿನೇ ಕೊಲೆ ಮಾಡ್ದವನವನು. ಆ ಮಹೇಶ್ ಕುಮಟನ ಹಿಡಿದ್ರೆ ಸತ್ಯ ಬಾಯಿ ಬಿಡಿಸ್ಬೋದು ಅನ್ನೋ ಕಾರಣಕ್ಕೆ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋದೆ. ಆದ್ರೆ ಅವನು ಜಸ್ಟ್ ಮಿಸ್ ಆಗೋದ. ಅವನು ನನ್ನ ಕೈಗೆ ಸಿಕ್ಕಿದ್ರೆ ಬಾಯಿ ಬಿಡಿಸೋವರೆಗೂ ಅವನ ಬಿಡ್ತಾ ಇರಲಿಲ್ಲ. ಇವತ್ತು ಯೋಚನೆ ಮಾಡಬೇಡ್ರಿ. ಜೀವನದಲ್ಲಿ ಮೋಸ ಹೋದವರಿಗೆ ಒಂದಲ್ಲ ಒಂದಿನ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಹಾಗೆ ಮೋಸ ಮಾಡಿದವರಿಗೆ ಆ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನಿನ್ ಮಾತು ಸತ್ಯ ಚಂದು. ಈ ಪಾಪಿ ಭಾನುಮತಿನೇ ನೋಡು, ಜೀವನ ಪೂರ್ತಿ ಮೋಸ ಮಾಡ್ತಾನೆ ಇದ್ಲು, ಆದ್ರೆ ಕೊನೆಗೊಂದಿನ ದೇವರೇ ಅವಳಿಗೆ ಮೋಸ ಮಾಡ್ದ. ಜೀವನದಲ್ಲಿ ಒಳ್ಳೇದನ್ನ ಮಾಡಿದ್ರೆ ಸಾವಿನಲ್ಲೂ ಸಾರ್ಥಕತೆ ಇರುತ್ತೆ, ಅದೇ ಕೆಟ್ಟದ್ ಮಾಡಿದವ್ರಿಗೆ ಹೀಗೆ ಆಗೋದು. ಇವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಆದಷ್ಟು ಬೇಗ ಆ ಪಾಪಿನ ಹಿಡಿದು ಸತ್ಯ ಬಾಯಿ ಬಿಡಿಸಿ ಕಿರಣ್ ಏನೆಲ್ಲ ಮಾಡಿದಾನೆ ಅನ್ನೋದನ್ನ ಹೊರಗಡೆ ತಗೊಂಡು ಬಂದೇ ಬರ್ತೀನಿ.